ನಮಸ್ಕಾರ, ಸುದ್ದಿ ಜಂಕ್ಷನ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ವಾಲ್ಮೀಕಿ ಸಮಾಜಕ್ಕೆ 7.5 ಮೀಸಲಾತಿ ಹೆಚ್ಚಳ ಮಾಡಬೇಕು, ಮಾಡದಿದ್ದರೆ ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡುವೆ. ಸುರಪುರು ಶಾಸಕ ರಾಜೇಗೌಡ ಎಚ್ಚರಿಕೆ. ಅಪರಾಧಗಳ ಬಗ್ಗೆ ನಾವು ಎಚ್ಚರದಿಂದಿರಬೇಕು, ಅಪರಿಚಿತರು ಕಂಡರೆ ತಕ್ಷಣ ಹತ್ತಿರದ ಪೊಲೀಸ್ ಠಾಣೆಗೆ ತಿಳಿಸಿ. ಹಾರೋಗೇರಿ ಠಾಣೆಯ ಪಿಎಸ್ಐ ಯಮನಪ್ಪ ಮಾಂಗ್ ಸಲಹೆ. ಆನೆ ನಡೆದಿದೆ ದಾರಿ ಎನ್ನುವ ಭಾವನೆ ಕೇಂದ್ರದ ನಾಯಕರಲ್ಲಿದೆ, ಇದರಿಂದ ದೇಶ ಹೊತ್ತಿ ಉರಿಯುತ್ತಿದೆ. ಪೌರತ್ವ ಕಾಯ್ದೆನ ರದ್ದು ಮಾಡಿ ಬಸವರಾಜ್ ಹೊರಟ್ಟಿ ಕಿಡಿ. ಈಗ ವಾರ್ತೆಗಳ ವಿವರ. ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಪೌರತ್ವ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಛೋಟಾ ಮುಂಬೈನಲ್ಲಿ ಅಂಜುಮನ್ ಎ ಇಸ್ಲಾಂ ನೇತೃತ್ವದಲ್ಲಿ ವಿವಿಧ ಸಂಘಟನೆಗಳು ಬೃಹತ್ ಪ್ರತಿಭಟನೆ ನಡೆಸಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಪ್ರತಿಭಟನೆಯಲ್ಲಿ 25,000ಕ್ಕಿಂತಲೂ ಹೆಚ್ಚು ಪ್ರತಿಭಟನಾಕಾರರು ಭಾಗವಹಿಸಿ ಪೌರತ್ವ ತಿದ್ದುಪಡಿ ಕಾಯ್ದೆ ಕೈ ಬಿಡುವಂತೆ ಆಗ್ರಹಿಸಿದ್ದಾರೆ. ಪೌರತ್ವ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಅಂಜುಮಾನ್ ಎ ಇಸ್ಲಾಂ ನೇತೃತ್ವದಲ್ಲಿ ವಿವಿಧ ಸಂಘಟನೆಗಳು ಬೃಹತ್ ಮೆರವಣಿಗೆಯನ್ನ ಹುಬ್ಬಳ್ಳಿಯ ರೈಲ್ವೆ ನಿಲ್ದಾಣದ ಬಳಿಯ ಅಂಬೇಡ್ಕರ್ ವೃತ್ತದಲ್ಲಿ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಬೃಹತ್ ಪ್ರತಿಭಟನಾ ರ್ಯಾಲಿ ಚಾಲನೆಯನ್ನ ನೀಡಿ ನಂತರ ಅಂಬೇಡ್ಕರ್ ಮೂರ್ತಿಯಿಂದ ನೆಹರು ಮೈದಾನದವರೆಗೆ ಬೃಹತ್ ಮೆರವಣಿಗೆ ನಡೆಸಿ ನಂತರ ನೆಹರು ಮೈದಾನದಲ್ಲಿ ಬಹಿರಂಗ ಸಭೆ ನಡೆಸಿದರು. ಇನ್ನು ಸಭೆಯಲ್ಲಿ ಮಾತನಾಡಿ ಮಾಜಿ ಸಚಿವ ಎಂಎಂ ಎಂಡಸಗಿರಿ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡಿದರು. ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಎಂದು ಪ್ರಧಾನಿ ಮೋದಿ ಹೇಳಿ ಮುಸ್ಲಿಂ ಸತ್ಯನಾಶ್ ಮಾಡುತ್ತಿದ್ದಾರೆ ಎಂದು ಕೇಂದ್ರದ ವಿರುದ್ಧ ಕಿಡಿಕಾರಿದರು. ಎನ್ಆರ್ಸಿ ಸಿಎಎ ಅಳಿಸಿ ದೇಶ ಉಳಿಸಿ ಎಂಬ ನಮ್ಮ ಫಲಕಗಳನ್ನು ಹಿಡಿದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಅಲ್ಲದೆ ಇದೇ ಸಂದರ್ಭದಲ್ಲಿ ಮಾಜಿ ಸಭಾಪತಿ ಬಸವರಾಜ ಹೊರಟ್ಟಿ ಮಾತನಾಡಿ ಆನೆ ನಡೆದಿದ್ದೇ ದಾರಿ ಎನ್ನುವ ಭಾವನೆ ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾಗೆ ಮಾಡುತ್ತಿದ್ದಾರೆ. ಇನ್ನು ದೇಶ ಎಲ್ಲವೂ ಒತ್ತಿ ಉರಿಯುತ್ತಿದೆ, ಅದಕ್ಕಾಗಿ ಮನೆ ಯಜಮಾನ ಎಲ್ಲರನ್ನ ಸಮಾನವಾಗಿ ಕಾಣಬೇಕು. ಆದರೆ ಒಂದು ಜಾತಿಯನ್ನ ಇಟ್ಟುಕೊಂಡು ಈ ಕಾಯ್ದೆ ಮಾಡಿದೆ, ಪೌರತ್ವ ಕಾಯ್ದೆಯನ್ನ ತಕ್ಷಣ ರದ್ದು ಮಾಡಬೇಕು ಎಂದು ಕಿಡಿಕಾರಿದರು. ಅಲ್ಲದೆ ಕಾಂಗ್ರೆಸ್ ಶಾಸಕ ಪ್ರಸಾದ್ ಅಬ್ಬಯ್ಯ ಮಾತನಾಡಿ ಬಿಜೆಪಿ ಅಧಿಕಾರಕ್ಕೆ ಬಂದ ನಂತರ ಸಂವಿಧಾನದ ಮೂಲ ಆಶಯಕ್ಕೆ ಧಕ್ಕೆ ಬರುವಂತೆ ಕೆಲಸ ಮಾಡಿದೆ. ಅಲ್ಲದೆ ರಾಮ ಪಾಕಿಸ್ತಾನ್ ಭಯೋತ್ಪಾದನೆಗಳ ಹೆಸರಿನಲ್ಲಿ ಬಿಜೆಪಿ ರಾಜಕೀಯ ಮಾಡುತ್ತಿದೆ. ಇನ್ನು ಪೌರತ್ವ ಕಾಯ್ದೆಯ ಬಗ್ಗೆ ನಾವೆಲ್ಲರೂ ದಾಖಲೆಗಳೇ ಎಲ್ಲಿಂದ ಕೊಡಬೇಕು? ಪ್ರಧಾನಿ ಮೋದಿ ಮತ್ತು ಸ್ಮೃತಿ ಇರಾನಿ ಅವರಿಗೆ ತಮಗೆ ಮಾರ್ಕ್ಸ್ ಕಾರ್ಡ್ ಕೊಡಲಿಕ್ಕೆ ಆಗಿಲ್ಲ. 1971 ನಮ್ಮ ದಾಖಲೆಗಳನ್ನ ಎಲ್ಲಿಂದ ಕೊಡಬೇಕು? ನಮಗೆ ಪೌರತ್ವ ಕೊಡಲು ನೀವು ಯಾರು? ಕೇಂದ್ರ ಸರ್ಕಾರದ ವಿರುದ್ಧ ಗುಡುಗಿದ್ರು. ಅದಕ್ಕಾಗಿ ಪೌರತ್ವ ಕಾಯ್ದೆ ಹಿಂದೆ ಪಡೆಯದಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಅಂಜುಮಾನೆ ಇಸ್ಲಾಂ ಸೇರಿದಂತೆ ವಿವಿಧ ಸಂಘಟನೆಗಳು ಕೇಂದ್ರದ ಜಾರಿಗೆ ತಂದಿರುವ ಪೌರತ್ವ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಇದರ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಲ್ಯಾಮಿಂಗ್ಟನ್ ರಸ್ತೆ ಮಾರ್ಗವನ್ನು ಸಂಪೂರ್ಣ ಬಂದ್ ಮಾಡಲಾಗಿತ್ತು. ಈ ವೇಳೆ ವಾಹನಗಳ ಸಂಚಾರಕ್ಕೆ ಮಾರ್ಗ ಬದಲಾವಣೆ ಮಾಡಲಾಗಿತ್ತು, ಇದರಿಂದ ಕೆಲಕಾಲ ವಾಹನ ಸವಾರರಿಗೆ ಅಡ್ಡಿ ಉಂಟಾಯಿತು. ಒಟ್ಟಿನಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆಗೆ ವಿರೋಧಿಸಿ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ರು. ಮುಂದಿನ ದಿನಗಳಲ್ಲಿ ಈ ಪೌರತ್ವ ತಿದ್ದುಪಡಿ ಕಾಯ್ದೆ ವಿರುದ್ಧ ಮತ್ಯಾವ ರೀತಿಯ ಪ್ರತಿಭಟನೆಗಳು ನಡೆಯುತ್ತವೆ ಎಂದು ಕಾದು ನೋಡಬೇಕಾಗಿದೆ. ಕನಿಷ್ಠ ಸಭೆಯನ್ನು ಇಟ್ಕೊಳ್ಬೇಕಾದದ್ದು ಇವತ್ತು ಕೇಂದ್ರ ಸರ್ಕಾರದ ಧರ್ಮ ಅನ್ನುವಂತ ಮಾತ್ರ ನಾನು ಹೇಳಕ್ ಇಷ್ಟಪಡ್ತೇನೆ. ಕೇವಲ ಒಂದು ಜಾತಿಯನ್ನ ಗುರಿ ಇಟ್ಟುಕೊಂಡು ನೀವು ಸಂವಿಧಾನವನ್ನು ಬದಲು ಮಾಡುವುದು ಸರಿಯಾದದ್ದಲ್ಲ. ಆ ಹಿನ್ನೆಲೆಯಲ್ಲಿ ಇವತ್ತು ನಾನು ಹೇಳ್ತೀನಿ, ನಮ್ಮ ದೇಶದಲ್ಲಿ ಇರುವಂತವರೆಲ್ಲ ಹಿಂದೂ ಮುಸಲ್ಮಾನ ಎಲ್ಲರೂ ಒಂದೇ ತಾಯಿಯ ಮಕ್ಕಳು ಅನ್ನುವಂತ ರೀತಿಯಲ್ಲಿ ನೋಡಿದಾಗ ನೀವ್ಯಾಕೆ ಪಕ್ಷಪಾತ ಮಾಡಿ ಬೇರೆ ಬೇರೆ ಮಾಡಿ ಅವರವ್ರನ್ನ ದ್ವೇಷ ಯಾಕೆ ಹುಟ್ಟಿರ್ತೀರಿ ಅನ್ನೋದು ನನ್ನ ಸ್ಪಷ್ಟವಾದಂತ ಅಭಿಪ್ರಾಯ, ನನ್ನ ಸ್ಪಷ್ಟವಾದಂತ ಮಾತು. ವಿಮಾನ ಆಕಾಶದಂಗಳದಲ್ಲಿ ಹಾರಾಡಿದನ್ನ ನೋಡುತ್ತಿರುತ್ತೀರಾ? ಆದ್ರೆ ರಾಷ್ಟ್ರೀಯ ಹೆದ್ದಾರಿ 2ರಲ್ಲಿ ಅಂಡರ್ ಪಾಸ್ ನಲ್ಲಿ ವಿಮಾನವೊಂದು ಸಿಲುಕಿಕೊಂಡು ಟ್ರಾಫಿಕ್ ಜಾಮ್ ಉಂಟು ಮಾಡಿದ ಘಟನೆ ಪಶ್ಚಿಮ ಬಂಗಾಳದಲ್ಲಿ ನಡೆದಿದೆ. ಇದೇನಪ್ಪ, ಆಕಾಶದಲ್ಲಿ ಹಾರಾಡಬೇಕಿದ್ದ ವಿಮಾನ ರಸ್ತೆ ಮೇಲೆ ಯಾಕೆ ಬಂತು? ಏನಾದ್ರೂ ಅಪಘಾತಕ್ಕೀಡಾಯ್ತಾ? ಹೀಗೆ ಈ ಸುದ್ದಿ ಕೇಳಿದ ಹಲವರಿಗೆ ಪ್ರಶ್ನೆ ಹುಟ್ಟುವುದು ಸಾಮಾನ್ಯ. ಅಸಲಿಗೆ ಅಂಡರ್ ಪಾಸ್ ನಲ್ಲಿ ಸಿಲುಕಿಕೊಂಡಿದ್ದ ಹಾರಾಟ ನಡೆಸುವ ವಿಮಾನವಲ್ಲ, ಇಂಡಿಯಾ ಪೋಸ್ಟ್ ನ ಹಾಳಾಗಿದ್ದ ಹಳೆಯ ವಿಮಾನದ ಮುಂಭಾಗ. ಈ ವಿಮಾನದ ಮುಂಭಾಗವನ್ನ ಟ್ರಕ್ ಒಂದರಲ್ಲಿ ಸಾಗಿಸಲಾಗುತ್ತಿತ್ತು. ಪಶ್ಚಿಮ ಬರ್ಧಮಾನ್ ಜಿಲ್ಲೆಯ ದುರ್ಗಾಪುರ್ ಬಳಿ ಇರುವ ರಾಷ್ಟ್ರೀಯ ಹೆದ್ದಾರಿ 2ರ ಅಂಡರ್ ಪಾಸ್ ನಲ್ಲಿ ಟ್ರಕ್ ಹೋದಾಗ ಅದರ ಮಧ್ಯೆಯೇ ವಿಮಾನ ಸಿಲುಕಿಕೊಂಡಿತು.
ಮಂಗಳವಾರ ಈ ಘಟನೆ ಬೆಳಕಿಗೆ ಬಂದಿದೆ. ಆದರೆ ಸೋಮವಾರ ರಾತ್ರಿಯಿಂದಲೂ ಈ ವಿಮಾನ ಅಂಡರ್ಪಾಸ್ನಲ್ಲಿ ಸಿಲುಕಿಕೊಂಡಿದೆ. ಈ ಬಗ್ಗೆ ವಿಷಯ ತಿಳಿಯುತ್ತಿದ್ದಂತೆ ಇಂಡಿಯಾ ಪೋಸ್ಟ್ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿದ್ರು. ಬಳಿಕ ಈ ಬಗ್ಗೆ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ರು. ದುರ್ಗಾಪುರ ರಸ್ತೆ ಯಾವಾಗಲೂ ವಾಹನ ಸಂಚಾರದಿಂದ ಬ್ಯುಸಿಯಾಗಿರುತ್ತದೆ. ಆದರೆ ವಿಮಾನ ಅಂಡರ್ಪಾಸ್ನಲ್ಲಿ ಸಿಲುಕಿಕೊಂಡಿರುವ ಪರಿಣಾಮ ಸ್ಥಳದಲ್ಲಿ ಟ್ರಾಫಿಕ್ ಜಾಮ್ ಸೃಷ್ಟಿಯಾಗಿ ವಾಹನ ಸವಾರರು ಪರದಾಡಿದ್ರು. ರಸ್ತೆ ಮೇಲೆ ವಿಮಾನವನ್ನ ಕಂಡ ಸ್ಥಳೀಯರು ಅದನ್ನು ನೋಡಲು ಮುಗಿಬಿದ್ದಿದ್ದರು. ಸ್ಥಳದಲ್ಲಿ ನೂರಾರು ಜನ ಜಮಾಯಿಸಿದ್ರು. ಹೀಗಾಗಿ ಟ್ರಾಫಿಕ್ ಜಾಮ್ ಜೊತೆಗೆ ಜನರ ಗಲಾಟೆ ಕೂಡ ಹೆಚ್ಚಾಗಿತ್ತು. ಯಲ್ಲಾರೆಡ್ಡಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಕ್ಷೇತ್ರ ಶಿಕ್ಷಣಾಧಿಕಾರಿ ದಿಢೀರ್ನೇ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಕ್ಕಳಿಗೆ ಪರೀಕ್ಷೆ ಬಗ್ಗೆ ಮಾರ್ಗದರ್ಶನ ನೀಡಿದರು. ರಾಯಬಾಗ ತಾಲೂಕಿನ ಯಲ್ಪರಟ್ಟಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ರಾಯಬಾಗ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಚ್ ಎ ಭಜಂತ್ರಿ ದಿಢೀರನೇ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಶಾಲೆಯಲ್ಲಿ ನಲಿಕಲಿ ಇರುವುದರಿಂದ ಮಕ್ಕಳ ಪ್ರಗತಿ ಬಗ್ಗೆ ವಿಚಾರಿಸಿದರು. ನಂತರ ಶಾಲೆಯ ಎಲ್ಲ ಕೊಠಡಿಗೆ ಪ್ರತ್ಯೇಕವಾಗಿ ಪರಿಶೀಲಿಸಿ ಮಕ್ಕಳಲ್ಲಿ ಕೆಲವು ಪ್ರಶ್ನೆ ಕೇಳಿ ಏಳನೆಯ ತರಗತಿಯ ಮಕ್ಕಳಿಗೆ ಈ ವರ್ಷ ಪಬ್ಲಿಕ್ ಪರೀಕ್ಷೆ ನಡೆಸುವ ನಿರೀಕ್ಷೆ ಇದ್ದು ವಿದ್ಯಾರ್ಥಿಗಳು ಬೇರೆ ಶಾಲೆಗೆ ಹೋಗಿ ಪರೀಕ್ಷೆ ಬರೆಯುವುದು ಇರುತ್ತದೆ. ಇದರಿಂದ ಯಾವುದೇ ಆತಂಕಕ್ಕೆ ಒಳಪಡದೆ ಸಂಜೆ ಟಿವಿ ಮೊಬೈಲ್ ನೋಡುವುದನ್ನು ಬಿಟ್ಟು ಉತ್ತಮ ರೀತಿಯಲ್ಲಿ ಪರೀಕ್ಷೆ ತಯಾರಿ ಮಾಡಿ ಧೈರ್ಯದಿಂದ ಪರೀಕ್ಷೆಯನ್ನು ಎದುರಿಸಬೇಕು ಎಂದು ಮಕ್ಕಳಿಗೆ ಕಿವಿ ಮಾತನ್ನ ಹೇಳಿದರು. ನಂತರ ಶಿಕ್ಷಣವನ್ನ ಖಾತರಿಪಡಿಸುವ ಜವಾಬ್ದಾರಿ ಶಿಕ್ಷಕರದ್ದು. ತಾವು ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡುವಲ್ಲಿ ಕಂಕಣ ಬದ್ಧರಾಗಬೇಕೆಂದು ಶಿಕ್ಷಕರೊಂದಕ್ಕೆ ಎಚ್ಚರಿಕೆಯನ್ನು ನೀಡಿದರು. ಈ ಸಮಯದಲ್ಲಿ ದೈಹಿಕ ಶಿಕ್ಷಣಾಧಿಕಾರಿ ಡಿಎಸ್ ಡಿಗ್ರಜ್, ಶಾಲೆಯ ಮುಖ್ಯೋಪಾಧ್ಯಾಯ ಎಸ್ ಕೆ ಬಡಿಗರ್, ಶಿಕ್ಷಕರೊಂದ ಹಾಗೂ ಗ್ರಾಮದ ಪ್ರಮುಖರಾದ ಅನಿಲ್ ಒಡೆಯರ್, ಆಂಜನೇಯ ಒಡೆಯರ್, ಪರಪ್ಪ ತೆರೆದಾಳ್, ಸುಕುಮಾರ್ ಅಥಣಿ, ಅಶೋಕ ಗುಡುಡುಗಿ, ಮಾಂತೇಶ್ ಕಮತೆ, ಯಲ್ಲಪ್ಪ ಒಡೆಯರ್, ರಾಮು ಬಂಟಿ, ಅಣ್ಣಾ ಬೇವನೂರ್, ಸುನಿಲ್ ಐನಪುರ್ ಇತರರು ಇದ್ದರು. ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಎಲ್ಲ ಗುರುಗಳು ಎಲ್ಲರ ಹಾಜರಿದ್ದು ಶಾಲೆಯ ಬಗ್ಗೆ ಅವರಿಗೆ ಎಲ್ಲ ವಿವರಣೆ ಹೇಳಿದರು. ನಮ್ಮ ಶಾಲೆ ಬಹಳ ಪ್ರಗತಿಯಲ್ಲಿದೆ, ಎಲ್ಲರೂ ನಮ್ಮ ಶಾಲೆ ಬಗ್ಗೆ ಬಂದು ನೋಡಿ ಎಲ್ಲರೂ ಇಲ್ಲಿ ಹೆಚ್ಚು ಹಾಜರು ದಾಖಲಾತಿಯನ್ನು ಮಾಡಿಕೊಳ್ಳಬೇಕಂದು ನಾವು ನಮ್ಮಲ್ಲಿ ವಿನಂತಿಸುತ್ತೇವೆ. ಸರ್, ಮತ್ತೊಂದು ವಿಶೇಷ, ಎಲ್ಲ ಪಾಲಕರು ತಮ್ಮ ಮಕ್ಕಳನ್ನ ಇಂಗ್ಲೀಷ್ ಮೀಡಿಯಂ ಮರಿ ಹೋಗ್ತಿದ್ದಾರೆ, ಯಾಕೆ? ನಮ್ಮಲ್ಲಿ ಇಂಗ್ಲೀಷ್ ಒಂದನೇತಿಂದ ಇಂಗ್ಲೀಷ್ ಪ್ರಾರಂಭ ಸರ್ಕಾರದಿಂದ ಪ್ರಾರಂಭವಾಗಿದೆ. ಒಂದನೇತಿಂದ ಈಗಾಗಲೇ ನಮ್ಮಲ್ಲಿ ಪ್ರಾರಂಭ ಆಗಿ ಈಗ ಒಂದನೇತಿಂದ ಎಲ್ಲ ನಾವು ಕಲಿಸ್ತಾ ಇದ್ದೇವೆ. ಅದಕ್ಕಾಗಿ ತಾವು ಒಂದೇ ಇಂಗ್ಲೀಷ್ ಸಪ್ರೇಟ್ ಕನ್ನಡ ಇಂಗ್ಲೀಷ್ ಎಲ್ಲ ಕೂಡಿಕೊಂಡು ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಹೆಸರು ಸರ್? ನಮ್ಮ ಹೆಸರು ಎಸ್ ಕೆ ಬಡಿಗೇರ್ ಅಂತ, ಪ್ರಧಾನ ಗುರುಗಳು ಹೇಳ್ತಾ ಇದ್ದರು. ತಮ್ಮ ಈ ಗ್ರಾಮಕ್ಕೆ ಸಂದರ್ಶನ, ಅದರ ಜೊತೆಗೆ ಈ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಈ ಗ್ರಾಮ ಪಂಚಾಯತಿ ಎಲ್ಲ ಸರ್ವ ಸದಸ್ಯರು ಮತ್ತು ಎಸ್ ಡಿ ಎಂ ಸಿ ಎಲ್ಲ ಅಧ್ಯಕ್ಷರು ಮತ್ತು ನಮ್ಮ ಮುಖ್ಯೋಪಾಧ್ಯಾಯರು ಅದಕ್ಕೇನು ಹೇಳಿಕೆಯನ್ನು ಕೊಡ್ತಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಅವರು ತಕ್ಕೊಂಡು ಯಾರಿದ್ರ ಬಗ್ಗೆ ಒಂದು ಪ್ರಶ್ನೆಯನ್ನು ಮಾಡಿದ್ದಾರೆ ಅವ್ರಿಗೆ ನಾವು ಉತ್ತರ ಕೊಡ್ತಕ್ಕಂಥದ್ದು ನಮ್ಮ ಕಾರ್ಯಾಲಯದಿಂದ ನಾವು ಮಾಡ್ತೀವಿ. ಆನ್ಲೈನ್ ಎರಡನೇದಾಗಿ ಈ ಹಿಂದೆ ಬಹುಶಃ ನಾನು ರಾಯಬಾಗ್ ತಾಲೂಕಿಗೆ ಆಫೀಸಿಗೆ ಬಂದು 20 ವರ್ಷ ಗತಿಸಿದ್ದು ಇವರಿಗೆ ಸತತವಾಗಿರ್ತಕ್ಕಂಥ ಒಂದು ಸಂಪರ್ಕ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಹೇಮಗಡಿ ಗ್ರಾಮದಲ್ಲಿ ಶ್ರೀ ಬಸವೇಶ್ವರ ಜಾತ್ರೆ ಸಡಗರ ಸಂಭ್ರಮದಿಂದ ಜರುಗಿತು. ನಸುಕಿನ ಜಾವ ದೇಗುಲದಲ್ಲಿ ವಿಶೇಷ ಪೂಜೆ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು. ಭಜನೆ ಕಾರ್ಯಕ್ರಮ, ಪುರವಂತರ ಸೇವೆ, ಅಗ್ನಿ ಪ್ರವೇಶ ನಡೆಯಿತು. ತಾಲೂಕಿನ ವಿವಿಧೆಡೆಯಿಂದ ಆಗಮಿಸಿದ ಭಕ್ತರು ದೇವರ ದರ್ಶನವನ್ನು ಪಡೆದು ದೇವರ ಕೃಪೆಗೆ ಪಾತ್ರರಾದರು. Thank you.
ರಾಯಬಾಗ ತಾಲೂಕಿನ ಹಾರೋಗೆರೆ ಪೊಲೀಸ್ ಠಾಣೆಯ ಪಿಎಸ್ಐ ಯಮನಪ್ಪ ಮಾಂಗ್ ಅವರ ನೇತೃತ್ವದಲ್ಲಿ ಪುರಸಭೆ ಆವರಣದಲ್ಲಿ ಅಪರಾಧ ತಡೆ ಮಾಸಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿ ಮಾತನಾಡಿದ ಪಿಎಸ್ಐ ಯಮನಪ್ಪ ಮಾಂಗ, ಅಪರಾಧಗಳ ಬಗ್ಗೆ ನಾವು ಎಚ್ಚರದಿಂದಿರಬೇಕು, ನಮ್ಮ ಅಕ್ಕಪಕ್ಕದಲ್ಲಿ ಅಪರಿಚಿತರ ಬಗ್ಗೆ ನಿಗಾ ಇಡಬೇಕು, ಸಂಶಯಾಸ್ಪದ ವ್ಯಕ್ತಿಗಳು ಕಂಡರೆ ತಕ್ಷಣ ಪೊಲೀಸ್ ಠಾಣೆಗೆ ಮಾಹಿತಿಯನ್ನು ನೀಡಬೇಕು, ಕಳ್ಳತನ ಪ್ರಕರಣಗಳು ದುರ್ಘಟನೆಗಳು ಯಾವ ರೀತಿ ತಡೆಗಟ್ಟಬೇಕೆಂಬುದನ್ನು ತಿಳಿಸಿದರು. ವಾಹನ ಚಾಲನೆ ಮಾಡುವಾಗ 5 ನಿಯಮಗಳಾದ ಮದ್ಯಪಾನ ಮಾಡಿ ವಾಹನ ಚಲಾಯಿಸದೇ ಇರುವುದು, ಬೈಕ್ ಮೇಲೆ 3 ಕುಳಿಸಿಕೊಂಡು ಹೋಗುವುದು, ಹೆಲ್ಮೆಟ್ ಧರಿಸದೆ ಬೈಕ್ ಓಡಿಸುವುದು, ಓವರ್ ಸ್ಪೀಡ್ ವಾಹನ ಚಲಾಯಿಸುವುದನ್ನು ಮಾಡಬಾರದು, ಯಾವಾಗಲೂ ವಾಹನದ ಜೊತೆಗೆ 1 ಸೆಟ್ ವಾಹನ ಕಾಗದ ಪತ್ರ ಇಟ್ಟುಕೊಳ್ಳಬೇಕೆಂದು ಜನರಲ್ಲಿ ತಿಳುವಳಿಕೆಯನ್ನು ನೀಡಿದರು. ಈ ಸಮಯದಲ್ಲಿ ಊರಿನ ಗಣ್ಯರು, ವಾಹನ ಚಾಲಕರು, ನಾಗರಿಕರು ಉಪಸ್ಥಿತರಿದ್ದರು. ಔಷಧ ತಗೊಂಡ್ರು ನಾನು ರೆಡಿ ಆಗೋದಕ್ಕಿಂತ ಮೊದಲೇ ನಾನು ಎಚ್ಚರಿಕೆ ಹೆಲ್ತ್ ಬಗ್ಗೆ ಎಚ್ಚರಿಕೆ ವಹಿಸ್ಕೋಬೇಕು ಅಂತ. ಅದೇ ಥರ ಅಪರಾಧ ಆದ ಮೇಲೆ ಅನುಭವಿಸ್ಕೊಳ್ಳೋಕ್ಕಿಂತ, ಈ ಕೇಸ್ ಆಯಿತು, ಕಳ್ಳತನ ಆಯಿತು, ಸ್ಟೇಷನ್ ಕೇಸ್ ಆಯಿತು, ಆಮೇಲೆ ನೀವು ಅದ್ರ ಪತ್ತೆ ಮಾಡೋದಾಗಿರ್ಬೋದು, ಅದನ್ನೆಲ್ಲ ಲಾಂಗ್ ಪ್ರೊಸೆಸ್ ಆಗ್ತದೆ. ಅದಕ್ಕಿಂತ ಮುಂಚೆನೇ ನೀವೇನು ಮಾಡೋದು, ಅಪರಾಧಗಳು ಆಗದೇ ಇರೋಂಗೆ ತಡೆ ವಹಿಸ್ಕೊಂಡು ಆ ಸಿ ಸಿ ಕ್ಯಾಮ್ರಾಗಳನ್ನು ಅಳವಡಿಸ್ಕೊಂಡು ಎಲ್ಲ ಮುನ್ನೆಚ್ಚರಿಕೆ ವಹಿಸ್ಕೊಂಡು ಬಂದು ವಹಿಸ್ಕೋಬೇಕಂತ ಹೇಳಿ ಈ ಒಂದು ಕಾರ್ಯಕ್ರಮ ಮುಗಿಸ್ತೀವಿ. ಎಲ್ಲರೂ ಇಲ್ಲಿ ಬಂದು ಹಾಜರಾಗಿ ನಾನು ಕೇಳಿದ್ರಿಗೆ ತುಂಬ ಧನ್ಯವಾದಗಳು. ನಾವು ನೆಕ್ಸ್ಟ್ ಹೆಲ್ಮೆಟ್ ಹಾಕಿರ್ತೀವಿ, ಹೆಲ್ಮೆಟ್ ಇಲ್ಲದೆ ಫೈನ್ ಹಾಕ್ತೀವಿ. ನೆಕ್ಸ್ಟ್ ಟೈಮು ಹೆಲ್ಮೆಟ್ ಫೈನ್ ಹಾಕಿದ್ದೀವಿ ಅಂತೇಳಿ ನೆಕ್ಸ್ಟ್ ಒಂದು ಹೆಲ್ಮೆಟ್ ಖರೀದಿ ಮಾಡ್ಕೋಬೇಕು. ಈಗ ಹೆಲ್ಮೆಟ್ ಫೈನಲ್ಲಿ 500 ರೂಪಾಯಿ, 500 ರೂಪಾಯಿದಲ್ಲಿ ನೀವು ಒಂದು ಹೆಲ್ಮೆಟ್ ಖರೀದಿ ಮಾಡ್ಬೋದು. ಅರ್ಥ ಏನು, ನಾವು ಟ್ರಾಫಿಕ್ಗೆ ಸಂಬಂಧಪಟ್ಟಂಗೆ ಕೇಸ್ಗಳಾಗ್ತೀವಲ್ಲ, ಇದ್ರ ಉದ್ದೇಶ ನಿಮ್ಗೆ ತೊಂದರೆ ಕೊಡಬೇಕು, ಏನಾದರೂ ನಿಮಗೆ ದುರುದ್ದೇಶದ ನಮ್ಮಲ್ಲ, ನಿಮಗೆ ಒಳ್ಳೇದಾಗಲಿ, ನೀವು ಅದು ನಿಮ್ಗೆ ಸೇಫ್ಟಿ ಆಗಿರಲಿ, ನಿಮಗೆ ಟ್ರಾವೆಲಿಂಗ್ ಒಂದೊಂದು ಆಕ್ಸಿಡೆಂಟ್ ಆದರೆ ಅದ್ರದ್ದು ರಿಕವರಿ ಆಗೋದು ತುಂಬ ಕಷ್ಟ. ಏನಾದರೂ ಕಾಲ್ ಮುರಿತು ಅಥವಾ ಏನೋ ಕೈ ಆಯಿತು ಮುರಿತು ಅಂದರೆ ಇದು ಲೈಫ್ ಲಾಂಗ್ ಅದು ಇಫೆಕ್ಟ್ ಇರ್ಬೋದು. ಮಾತಾಶ್ರೀ ಶ್ರೀ ಕಾಶಿಬಾಯಿ ಚೌಧರಿ ವೇದಿಕೆಯಲ್ಲಿ ಸ್ನೇಹ ಸಂಗಮ ವಿದ್ಯಾಸಂಸ್ಥೆ ಮಂದಾರ ಪಬ್ಲಿಕ್ ಸ್ಕೂಲ್ ಆವರಣದಲ್ಲಿ ನ್ಯಾಷನಲ್ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಮಾತೆ ಅನುಪಮಾ ಪಿ ಅವರ ರಚಿತ ಮನದ ಮಲ್ಲಿಗೆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ನಡೆಯಿತು. ಶಿಕ್ಷಣ ತಜ್ಞರಾದ ಚಿಟಿ ಕುಲಕರ್ಣಿ ಬಿಡುಗಡೆಗೊಳಿಸಿದ್ರು. ಮುಳುವಾಡದ ಮಕ್ಕಳ ಹಿರಿಯ ಸಾಹಿತಿ ಪಗು ಸಿದ್ದಾಪುರ್ ಮನದ ಮಲ್ಲಿಗೆ ಪುಸ್ತಕದ ವಿಮರ್ಶೆ ವಿವರಿಸಿದ್ರು. ಪಟ್ಟದ ಹಿರಿಯ ಸಾಹಿತಿ ವೈದ್ಯ ಡಾಕ್ಟರ್ ಬಿಆರ್ ನಾಡಗೌಡ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ರು. ಸಿದ್ದಲಿಂಗ ಚೌಧರಿ, ನಾಗೇಶ್ ತಳವಾರ್, ಆನಂದ್ ಶಾಬಾಜಿ, ಚಂದ್ರಶೇಖರ್ ನಾಗರಬೆಟ್ಟ, ಪಂಡಿತ್ ಅವಜಿ, ಎನ್ಎಂ ಚಪ್ಪರ್ಬಂದ, ಕವಿಯತ್ರಿ ಅನುಪಮಾ ಪಿ ವೇದಿಕೆ ಮೇಲೆ ಇದ್ದರು. ಬಸವರಾಜ್ ಅಗಸರ್, ಅಶೋಕ್ ಬಿರಾದರ್, ಮಹಂತೇಶ್ ನೂಲನವರ್, ಗುಂಡಣ್ಣ ಕುಂಬಾರ್, ಕಲ್ಯಾಣ್ ಕುಮಾರ್ ಪೂಜಾರಿ, ಗುರು ಭೀಮಸುತ್ತ ಮುತ್ತು ಬ್ಯಾಕೋಡ್, ಈರಣ್ಣಗೌಡ ಬಿರಾದರ್, ಸಾಹೇಬಣ್ಣ ದೇವರಮನಿ, ಸಿದ್ದಲಿಂಗ ಚೌಧರಿ, ಆನಂದ್ ಶಾಬದಿ, ಶ್ರೀಮತಿ ಪದ್ಮಾ ರವಿ ಸ್ವರಚಿತ ಕವನ ವಾಚಿಸಿದ್ರು. ಗುರುನಾಥ್ ಅರಳುಗುಂಡಗಿ, ಡಾಕ್ಟರ್ ಜಿಎಸ್ ಬೋಸಗುಂಡ, ಸಾಹೇಬ್ ಗೌಡ ಚೌಧರಿ, ಭಾರತಿ ಚೌಧರಿ, ಭಾರತಿ ದೇಸಾಯಿ, ಡಾಕ್ಟರ್ ಪ್ರಕಾಶ್, ಸಂಗೀತಗಾರ ಮಹಂತೇಶ್ ನಾಗೋಜಿ, ಶಿವಪಾದ ಐರಮೆಟ್ ಇತರರು ಭಾಗವಹಿಸಿದ್ರು. ಹೆಣ್ಣಿಗೆ ಸಮಾನತೆ ಅಂತಕ್ಕಂಥದ್ದು ಬೇಕು ಅನ್ನೋದು ಇಲ್ಲಿ ಆದ ಸಮಾನತೆ ನಾವು ಪಟ್ಟರು ಸಹ ಒಂದೊಂದು ಸಂದರ್ಭದಲ್ಲಿ ಮಹಿಳೆಯರೇ ಧ್ವನಿ ಕೊಡೋದಿಲ್ಲ, ಧ್ವನಿ ಎತ್ತೋದಿಲ್ಲ. ಮಹಿಳೆಯರಿಗೆ ಅನ್ಯಾಯವಾದಾಗ ಮಹಿಳೆಯರೇ ಧ್ವನಿ ಎತ್ತಬೇಕು, ಪುರುಷರಿಗಿಂತಲೂ ಮುಂದಾಗಬೇಕು. ಇಲ್ಲಿ ಮನದ ಮಲ್ಲಿಗೆಯೊಳಗೆ ಒಂದು ಬಹಳ ಚಂದ ಬಹಳ ಸುಂದರವಾಗಿ ಹೇಳ್ತಾ ಇದ್ದಾರೆ. ಮನದ ಬಾನೋಳು ಭಗವದ್ಗೀತಾ ಕೇಳಿದ್ರ ನಾ ಹೇಳ್ದವ್ರಿಗೆ ಇದು ಭಗವದ್ಗೀತಾ 13ನೇ ಅಧ್ಯಾಯದೊಳಗೆ ಕೊನೆಯ ಪದ್ಯದೊಳಗೆ ಭಕ್ತಿ ಯೋಗ ಅಂತ ಬರ್ತದೆ, ಅದರೊಳಗಿಂದು ಅಂತ ಅಂದ್ಯಾರ. ಹೌದು, ಅದರೊಳಗಿಂದು ಅಲ್ಲ, ಅದರ ನಿಕೇತನ ಅಂತಂದ್ರೆ ಮನಿ ಇರಲಾರದ್ದು ಅನ್ನುವಂಥದ್ದು. ನಾ ಎಲ್ಲ ಪುಸ್ತಕ ರೆಫರೆನ್ಸ್ ಮಾಡಿ, ಡಿ ವಿಜಿ ಅವ್ರು ಬರೋದು, ಬ್ಯಾಬೇಡ್ ಅವ್ರು ಬರೋದು, ಭಗವದ್ಗೀತ ನೋಡಿದ್ರು, ಎಲ್ಲರೂ ನೋಡಿದ್ರು, ಆದ್ರೆ ನೂರು ನೋಡಿದ ಅರ್ಥನೇ ಬೇರೆ. ಅನಿಕೆ ಆಗುನಿ ಏನಿದ್ದಿಲ್ಲ, ನೀ ಮನಿ ಇರಲಾರ ಮನಿ ಇರಲಾರ ಮಂಡಿ ಆಗುನಿ ಅನಿಕೆ ಅಂದ್ರೆ ಸಂಕುಚಿತ ವೃತ್ತಿ. ಯಾವ ಮನುಷ್ಯ ಸಂದೇಶ ಅವ್ರದ್ದು ಮನುಷ್ಯ ಇಡೀ ಬಾಡಿಗಳನ್ನು ಕೆಡು ಕುಟ್ಟಿ ಕೆಡು ಬಾಡಿಗಳನ್ನು ತುಂಬಕ್ಕೆ ಗೋಪಾಲಕೃಷ್ಣ ಹೇಳಿದರು. ಇವನ್ನೆಲ್ಲ ನಾವು ನೋಡಿಕೊಳ್ಳಕ್ಕ ಸಾಹಿತ್ಯ ಅಂತನ್ನೋದು ಒಂದು ಸಂಪೂರ್ಣವಾಗಿ ಸುಶಿಕ್ಷಿತನನ್ನಾಗಿ ಸುಸಂಸ್ಕೃತನನ್ನಾಗಿ ಮಾಡಲಿಕ್ಕೆ ಸಾಹಿತ್ಯ ಹುಟ್ಟಿರ್ತದೆ. ಬಂಡಾಯ ಸಾಹಿತ್ಯ ನನಗೆ ನಿಂತು ಬಂಡಾಯ ಅಂದರೆ ಯಾವಾಗಲೂ ಬಂಡಾಯನೇ ಬರೋಂಗಿಲ್ಲ, ಇಕ್ಕಿರಲ್ಲ ಒಗಿರಲ್ಲ ಸತ್ತನ ಇದೆ ಅಂತೇನೇ ನಾನು ಸಂತೋಷ ಸಂತೋಷ, ದುಃಖ ಇದ್ದಾಗ ದುಃಖ, ಆನಂದ ಇದ್ದಾಗ ಆನಂದ, ಒಂಥರ ಸಂಭ್ರಮ. ಆ ಸಂಭ್ರಮ ಹೇಗಿರ್ತದೆ ನಾವು ನೋಡುವ ದೃಷ್ಟಿ ಬಂದಿಲ್ಲ. ಈಗ ನಾವು ಒಂದು ಕೊಡೋಣ, ನಾನು ಸುಮ್ಮನೆ ಒಂದು ಈಗ ನಾವು ಇತ್ತೀಚೆಗೆ ಗೋಪದಾಸ ಅಧ್ಯಕ್ಷ ಆರಿಸಲ್ಪಟ್ಟಂತ
ವಾಲ್ಮೀಕಿ ಸಮಾಜಕ್ಕೆ 7.5 ಮೀಸಲಾತಿ ಹೆಚ್ಚಳ ಮಾಡದಿದ್ದರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತೇನೆ, ವಾಲ್ಮೀಕಿ ಪೀಠದ ಪ್ರಸನ್ನಾನಂದಪುರಿ ಶ್ರೀಗಳ ಆದೇಶದಂತೆ ನಡೆದುಕೊಳ್ಳುತ್ತೇವೆ ಎಂದು ಸುರಪುರ ಶಾಸಕ ರಾಜಗೌಡ ಹೇಳಿದ್ದಾರೆ. ನಾನು ನುಡಿದಂತೆ ನಡೆದುಕೊಳ್ಳುತ್ತೇನೆ, ನನಗೆ 2-4 ಇಲ್ಲ. ಈ ಹಿಂದೆ ನುಡಿದಂತೆ ಮೀಸಲಾತಿ ಹೆಚ್ಚಳ ಮಾಡದಿದ್ರೆ ನಾನು ರಾಜೀನಾಮೆ ನೀಡಲು ಬದ್ಧ. ಆದರೆ ಸಿಎಂ BSY ಅವರು ಮೀಸಲಾತಿ ಹೆಚ್ಚಳ ಮಾಡುವ ವಿಶ್ವಾಸವಿದೆ, ಸಿಎಂ ಅವರು ರಾಜೀನಾಮೆ ನೀಡುವ ಪರಿಸ್ಥಿತಿಗೆ ತರಲ್ಲ ಎಂಬ ನಂಬಿಕೆ ಇದೆ. ಸಿಎಂ ಅವರು ಅಲಕ್ಷ್ಯ ಮಾಡಿದ್ರೆ ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡುವುದು ಅನಿವಾರ್ಯವಾಗುತ್ತದೆ. ಯಾದಗಿರಿಯಲ್ಲಿ ಶಿರಪುರ ಶಾಸಕ ರಾಜುಗೌಡ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜುಗೌಡ ಮಾತ್ರ ಬದ್ಧ, ಅವ್ರು ಏನ್ ಹೇಳ್ತಾರೆ ನಾವು ಕೊಡಕ್ ರೆಡಿ ರೆಡಿನೇ ಇದೀವಿ. ಒಂದ್ ಮಾತು ತಿಳ್ಕರಿ, 7.5 ಹೋರಾಟ ಬಹಳ ದಿನದಿಂದಿದೆ ನಮಗೆ. ಯಡಿಯೂರಪ್ಪ ಸಾಹೇಬ್ ಮೇಲೆ ಸಂಪೂರ್ಣ ನಂಬಿಕೆ ಇದೆ, ಸಾಹೇಬ್ರು ಅದು 7.5 ರಿಸರ್ವೇಷನ್ ಕೊಡ್ತಾರಂತ ಸಂಪೂರ್ಣ ವಿಶ್ವಾಸ ಇದೆ. ಇದು ನ್ಯಾಯಬದ್ಧತಂತ ಬೇಡಿಕೆ ಇದೆ. ನಾವು ಯಾರ್ದು ಕಸ್ತು ಕೊಡ ಅಂತ ಹೇಳ್ತಿಲ್ಲ, ಇಲ್ಲ. ಹಿಂದಿನ ನ್ಯಾಯಾಧೀಶರು, ಕೆಲವೊಂದು ಲೀಗಲ್ ಎಕ್ಸ್ಪರ್ಟ್ಸು ಎಲ್ಲರೂ ಇದು ಕೊಡಲೇಬೇಕು, ವಾಲ್ಮೀಕಿ ಸಮಾಜಕ್ಕೆ ಹೇಳಂತ ಒಂದು ನ್ಯಾಯದ ಬದ್ಧದಂತ ಬೇಡಿಕೆಯನ್ನು ಈಡೇರಿಸಬೇಕಂತ ಎಲ್ಲರೂ ಮಾತು ಅವ್ರು ಹೇಳಿದ್ದಾರೆ. ಹಂಗಾಗಿ ಇಲ್ಲಿ ನಾವು ಕಾನೂನು ಭಾರವಾಗಿ ಏನು ಕೇಳ್ತಿಲ್ಲ, ನಮಗೆ ಸಿಗ್ಬೇಕಾದ್ರೆ ನ್ಯಾಯನ ಕೇಳ್ತೇವೆ. ಅದರಲ್ಲಿ ತಪ್ಪೇನಿದೆ, ಸರ್ಕಾರನ ಮನವೊಲಿಸಂತ ಕೆಲಸವನ್ನು ಮಾಡ್ತೇವೆ. ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬ್ರ ಮೇಲೆ ನಮ್ಗೆ ಸಂಪೂರ್ಣ ನಂಬಿಕೆ ಇದೆ, ಅವ್ರು ನಮ್ಮ ರಾಜೀನಾಮೆ ಕೊಡೋಂಥ ಪರಿಸ್ಥಿತಿಗೆ ತರಂಗಿಲ್ಲ ಅಂತ ನಮ್ಗೆ ಗ್ಯಾರಂಟಿ ಇದೆ. ಮತ್ತು ಅನಿವಾರ್ಯ ಪರಿಸ್ಥಿತಿಯಾಗಿ ಅವ್ರು ನಮ್ಮನ್ನ ಅಲಕ್ಷ್ಯ ಮಾಡಿದಂದ್ರೆ ಏನು ಮಾಡೋದು? ನಾವು ಹೇಳಿದ್ನಲ್ರಿ, ನಂದು 2-4 ಇಲ್ಲ, ನಂದು ಇರೋದು ಒಂದೇ 4. ನೀವು ನೋಡ್ರಿ, ಕಾಂಗ್ರೆಸ್ ಅವರು BJP ಅವರು ಅನ್ನೋದಕ್ಕಿಂತ ಮುಖ್ಯವಾಗಿ ನಮ್ಮ ರಾಜಕಾರಣಿಗಳು ನಾವು ಯಾವುದೋ ಒಂದು ಲಾಭಕ್ಕೆ, ಯಾವುದೇ ಒಂದು ಇದಕ್ಕೆ ಇಂಥ ಇಶ್ಯೂಗಳನ್ನು ಬಳಸಬಾರ್ದು. ಎಲ್ಲಾರು ಏನಾರು ತೊಂದರೆ ಆಗ್ತದೆ ನಮ್ಮ ಜನರಿಗೆ, ನಮ್ಮ ಸಂಸ್ಕೃತಿಗೆ, ನಮ್ಮ ಭಾಷೆಗೆ, ನಮ್ಮ ದೇಶಕ್ಕೆ ಸಮಸ್ಯೆ ಆಗ್ತದೆ ಅಂದರೆ ನಾವೆಲ್ಲ ಕಂತು ಫಸ್ಟ್ ಅದನ್ನು ಬಗೆಹರಿಸೋಂತ ಮಾಡಬೇಕು. ಇಂಥ ಬದಲು ಅದಕ್ಕೆ ತುಪ್ಪ ಹಾಕಿ ಇನ್ನೂ ಬೆಂಕಿ ಹಚ್ಚಿ ಅದರಲ್ಲಿ ನಾವು ಬೆಂಕಿಯಲ್ಲಿ ಮೈ ಕಾಸಿಗೆ ಅಂತ ಕೆಲಸ ದಯವಿಟ್ಟು ಯಾರಿಗೂ ಶೋಭೆ, ಕಾಂಗ್ರೆಸ್ ಅವ್ರಿಗೂ ಶೋಭೆ ತರೋದಲ್ಲ, ನಮ್ಮ BJP ಅವ್ರಿಗೂ ತರೋದಲ್ಲ, JDS ಅವ್ರಿಗೂ ತರೋದಲ್ಲ. ಇದ್ರ ಬಗ್ಗೆ ಸತ್ಯಾಸತ್ಯಗಳು ಹೇಳ್ಬೇಕು. ಹಂಗೆ ಹೋರಾಟ ಮಾಡಿದ್ರೆ ನ್ಯಾಯಬದ್ಧವಾಗಿ ಹೋರಾಟ ಮಾಡ್ರಿ. ಅಣ್ಣಾಜಾರ್ಯವ್ರು ಯಾವ ಥರ ಹೋರಾಟ ಮಾಡಿ ಆ ಥರ ಮಾಡ್ರಿ. ಅದನ್ನು ಬಿಟ್ಟು ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರದ್ದು ಸಂವಿಧಾನ ಎಲ್ಲಿ ತಿದ್ದಿದ್ದಾರೆ? ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಸಂವಿಧಾನ ಪ್ರಕಾರ ನಾವು ನಡೀತಿದ್ದೇವೆ, ಅವರು ಒಂದು ಮಾರ್ಗದರ್ಶನದಲ್ಲಿ ನಾವು ಹೊರಟಿದ್ದೇವೆ, ಗಾಂಧೀಜಿಯವ್ರ ತತ್ವದ ಮೇಲೆ ನಡೀತಿದ್ದೇವೆ. ಆದರೆ ಕೆಲವೊಂದು ಜನ ಉದ್ದೇಶಪೂರ್ವಕವಾಗಿ ಮಾಡಕ್ಕತ್ತಾರ, ಅಂಥದ್ದು ಉದ್ದೇಶಪೂರ್ವಕ ಮಾಡಬೇಡ ಅಂತೇಳಿ ನನ್ನ ಮನವಿ. ನೋಡಿರಿ, ಇದು ಇದನ್ನು ಈ ಬಿಲ್ ಬಗ್ಗೆ ದಯವಿಟ್ಟು ಎಲ್ಲ ಯುವಕರಿಗೆ ಎಲ್ಲರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೋದಿಷ್ಟೇ. ಈ ಬಿಲ್ ಬಗ್ಗೆ ಇವತ್ತಿಗೂ ನಮಗೆ ಓನ್ಲಿ 30% ಗೊತ್ತಿರೋದು, 70% ಇನ್ನೂ ಓದಿ ತಿಳ್ಕೋಬೇಕಾಗಿದೆ. ಮಂಗಳೂರದಲ್ಲಿ ಸಾಕಷ್ಟು ಜನ ಸೇರಿ ಶಾಂತಿ ರೀತಿಯಿಂದ ಮಾಡ. ಮಂಗಳೂರಿನಲ್ಲಿ ಕೆಲವೊಂದು ನೀವು ಮಾಧ್ಯಮದಲ್ಲಿ ನೋಡ್ತಿದ್ವಿ, CCTV ಫುಟೇಜ್ಗಳಲ್ಲಿ ನೋಡ್ತಿದ್ವಿ, ಮತ್ತು ಬೇರೆ ಬೇರೆ ಸೋಷಿಯಲ್ ಮೀಡಿಯಲ್ಲಿ ನೋಡ್ತಿದ್ವಿ. ಕೇರಳದಿಂದ ಬಂದು ಉದ್ದೇಶಪೂರ್ವಕವಾಗಿ ಕರ್ನಾಟಕದ ಗಲಾಟೆ ಮಾಡಬೇಕನ್ನೋ ಉದ್ದೇಶದಿಂದ ಮಾಡಿದ್ದಾರೆ. ತಾಕತ್ತು ಅವ್ರಿಗಿದ್ರೆ ಎದುರು ಬಂದು ಮಾಡಲಿ, ಇನ್ನೊಬ್ಬರು ಹೆಗಲ ಮೇಲೆ ಇಟ್ಟು ಗೋಲಿ ಹೊಡೆದಿದ್ದು ಯಾಕೆ ಮಾಡ್ತಿದ್ದಾರೆ? ಪಕ್ಷ ಕೆಲವೊಂದು ಸಂಘಟನೆ ಅಲ್ಲೇ ಕಾಂಗ್ರೆಸ್ ಅವ್ರು ಹೊಡೆದಿದ್ದ, ನೀವು ನೇರವಾಗಿ ಬಂದು ಹೊಡೀರಿ. ಮೋದಿ ಸಾಹೇಬರು ನಮ್ಮ ದೇಶದ ಪ್ರಧಾನಿಗಳೇ ಹೇಳಿದ್ದಾರೆ, ನಿಮ್ಗೆ ಅಷ್ಟಿಟ್ಟಿತ್ತ ನನ್ನ ಪುತ್ರಿಗೆ ಕೊಡ್ರಿ, ನನಗೆ ಕೊಡ್ರಿ ಅಂತ ಅಂಥವ್ರು ಹೇಳಿದ್ದಾರೆ. ಅದು ಬಿಟ್ಟು ನೀವು ಸುಮ್ಮನೆ ಅಮಾಯಕರನ್ನ ಯಾಕೆ ಬಲಿ ಕೊಡೋಂಥ ಕೆಲಸ ಮಾಡ್ತೀರಿ? ಅಮಾಯಕರಿಗೆ ಯಾಕೆ ತೊಂದರೆ ಕೊಡೋಂಥ ಕೆಲಸವನ್ನು ಮಾಡ್ತೀರಿ? ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ರುಮ್ಮನಗೌಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಹಾಗೂ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅವರ ಸಹಯೋಗದಲ್ಲಿ CRC ರಾಜ್ಕುಮಾರ್ ಹಾಗೂ ಮುಖ್ಯ ಗುರುಗಳ ಶಿಕ್ಷಕರ ಸಿಬ್ಬಂದಿ ವರ್ಗದವರು ಗ್ರಾಮಸ್ಥರ ಮೇರೆಗೆ ಮಕ್ಕಳ ಕಲಿಕಾ ಮೇಳ ಜರುಗಿಸಿದರು. ಹೌದು, ಮಕ್ಕಳ ಕಲಿಕಾ ಮೇಳವನ್ನ ಇಒ ಅನಿಲ್ ಕುಮಾರ್ ರಾಠೋಡ್ ಅವರು ಉದ್ಘಾಟನೆ ಮಾಡಿದ್ರು. ಹಾಗೆಯೇ ಅನಿಲ್ ಕುಮಾರ್ ರಾಠೋಡ್ ಹಾಗೂ ಬಿಒ ದತ್ತಪ್ಪ ತಳವಾರ್ ಅವರು ಮಕ್ಕಳ ವಿವಿಧ ರೀತಿಯ ಚಟುವಟಿಕೆಗಳನ್ನು ನೋಡಿ ಪರಿಶೀಲನೆಯನ್ನ ಮಾಡಿದರು. ಮಕ್ಕಳು ಅವುಗಳ ಪ್ರದರ್ಶನವನ್ನು ಮಾಡಿ ಸವಿಸ್ತಾರವಾಗಿ ವಿವರಣೆಯನ್ನ ಮಾಡಿದರು. ಇಒ ಅನಿಲ್ ರಾಠೋಡ್ ಮಾತನಾಡಿ, ಸಾರ್ವಜನಿಕ ಇಲಾಖೆ ಮತ್ತು ಅಜಿಂ ಪ್ರೇಮ್ಜಿ ಫೌಂಡೇಶನ್ ಮುಖಾಂತರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಮಕ್ಕಳು ಹೊಸ ಹೊಸದಾದ ತಾಂತ್ರಿಕತೆಯನ್ನು ಚಟುವಟಿಕೆಗಳನ್ನು ಅಳವಡಿಸಿಕೊಂಡಿದ್ದು ನನಗೆ ತುಂಬ ಖುಷಿ ತಂದಿದೆ. ಈ ಒಂದು ಚಟುವಟಿಕೆಗೆ ಹಿಂದೆ ಶಿಕ್ಷಕರ ಪ್ರೋತ್ಸಾಹವು ತುಂಬ ಅಡಗಿದೆ ಎಂದು ಹೇಳಿದರು. ಬಿಒ ದತ್ತಪ್ಪ ತಳವಾರ್ ಅವರು ಮಾತನಾಡಿ, ಮಕ್ಕಳ ಈ ಒಂದು ಶೈಕ್ಷಣಿಕ ಕಲಿಕೆಗೆ ಉತ್ತಮವಾದ ಪೂರ್ವಕವಾದ ಕಾರ್ಯಾಗಾರ, ಹಾಗೆಯೇ ಮಕ್ಕಳು ಒಟ್ಟಾರೆಯಾಗಿ 60 ಚಟುವಟಿಕೆಗಳನ್ನು ಹೊಂದಿದರು, ಮತ್ತೆ 150 ಶಿಕ್ಷಕರು ಭಾಗವಹಿಸಿದ್ರು. ಈ ಚಟುವಟಿಕೆಯು ಶಿಕ್ಷಕರ ಮಾರ್ಗದರ್ಶನದಂತೆ ನಡೆಯುತ್ತದೆ. CRC ರಾಜ್ಕುಮಾರ್ ಮಾತನಾಡಿ, ನಮಗೆ ಒಟ್ಟು 19 ಕ್ಲಸ್ಟರ್ ಶಾಲೆಗಳು ಬರುತ್ತವೆ, ಅದರಲ್ಲಿ 15 ಶಾಲೆಯ ಮಕ್ಕಳು ಚಟುವಟಿಕೆಗಳನ್ನು ಹೊಂದಿದ್ದು, ಅದರಲ್ಲಿ 1,665 ಮಕ್ಕಳು ಈ ಚಟುವಟಿಕೆಗಳನ್ನು ನೋಡೋದಕ್ಕೆ ಬಂದಿದ್ದಾರೆ ಎಂದು ಹೇಳಿದರು. ಪ್ರದೀಪ್ ಮಿತ್ರಾ ಮಾತನಾಡಿ, ಮಕ್ಕಳ ಕಲಿಕಾ ಮೇಳದಲ್ಲಿ 60 ಹೆಚ್ಚು ಮಕ್ಕಳು ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ರು. ಅದರಲ್ಲಿ ಕನ್ನಡ, ಸಮಾಜ, ವಿಜ್ಞಾನ, ಹಿಂದಿ, ಇಂಗ್ಲಿಷ್, ಗಣಿತ, ಈ ಎಲ್ಲ ವಿಷಯಗಳಿಗೆ ಸಂಬಂಧಿಸಿದಂತೆ ಚಟುವಟಿಕೆಗಳನ್ನು ಮಕ್ಕಳು ಹಮ್ಮಿಕೊಂಡಿದ್ದಾರೆ. ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅವರು ತುಂಬ ಒಂದು ವಿದ್ಯಾರ್ಥಿಗಳ ಒಂದು ಏನು IQ ಪ್ರಕಾರ
ಅವ್ರು ಏನು ಹೊಸ ಹೊಸ ತಾಂತ್ರಿಕತೆಗಳು ಏನು ನಾವು ನೋಡ್ತಾ ಇದ್ದೀವಿ ಅದನ್ನೆಲ್ಲ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ತುಂಬ ಖುಷಿ ಆಯ್ತು ನನಗೆ ನೋಡಿ. ಒಳ್ಳೆ ಒಂದು ಟೆಕ್ನಾಲಜೀಸ್ ಯೂಸ್ ಮಾಡಿ ಇವತ್ತು ಪ್ರದರ್ಶನ ಮಾಡ್ತಾ ಇದ್ದಾರೆ. ಒಂದು ವಿದ್ಯಾರ್ಥಿಗಳ ಒಂದು ಪ್ರೋತ್ಸಾಹ ಮತ್ತು ಟೀಚರ್ಸ್ ಇದನ್ನು ಕೂಡ ಬಹಳಷ್ಟು ಇದರಲ್ಲಿ ಅಡಗಿದೆ ಅಂತ ಹೇಳ್ಬೋದು. ಮಕ್ಕಳ ಪ್ರತಿಭೆ ನೋಡಿ ನಿಮಗೆ ಏನನ್ನಿಸ್ತದೆ ಸರ್? ಇದು ಒಂದು ಒಳ್ಳೆ ಅತ್ಯುತ್ತಮ ಕಾರ್ಯಕ್ರಮ. ಶೈಕ್ಷಣಿಕ ಮಕ್ಕಳ ಕಲಿಕೆ ಒಂದು ಉತ್ತಮ ಮಕ್ಕಳ ಕಲಿಕೆ ಗುಣಮಟ್ಟ ಉತ್ತಮಪಡಿಸಲಿಕ್ಕೆ ಇದು ಒಂದು ಪೂರಕವಾದಂಥ ಒಂದು ಕಾರ್ಯಾಗಾರ. ಈ ಕಾರ್ಯಾಗಾರದಲ್ಲಿ 1200 ಜನ ವಿದ್ಯಾರ್ಥಿಗಳು ಮತ್ತು 100-150 ಜನ ಶಿಕ್ಷಕರು ಭಾಗವಹಿಸಿದ್ದಾರೆ. ಸೊ ಈ ಒಂದು 60 ಚಟುವಟಿಕೆಗಳನ್ನು ಈ ಕಾರ್ಯಕ್ರಮದಲ್ಲಿ ಸ್ವತಃ ವಿದ್ಯಾರ್ಥಿಗಳೇ ತಯಾರು ಮಾಡಿಕೊಂಡು ಒಂದು ಪ್ರದರ್ಶನ ಮಾಡ್ತಾ ಇದ್ದಾರೆ. ಬಟ್ ಅವು ಏನು ಚಟುವಟಿಕೆ ಮಾಡಿದ್ದಾರೆ ಆ ಚಟುವಟಿಕೆ ಸಂಪೂರ್ಣವಾದ ಮಾಹಿತಿಯನ್ನು ಯಾರು ಬಂದಿದ್ದಾರೆ ಅಲ್ಲಿ ಮೇಳಕ್ಕೆ ಅವರಿಗೆಲ್ಲ ಸವಿಸ್ತಾರವಾಗಿ ಮಕ್ಕಳು ತಿಳಿಸಿ ಹೇಳ್ತಾರೆ. ಇದು ಶಿಕ್ಷಕರ ಮಾರ್ಗದರ್ಶನದೊಂದಿಗೆ ಆಗ್ತಕ್ಕಂಥ ಕಾರ್ಯಕ್ರಮ ಇದೆ. ಸೊ ಇಲ್ಲಿ ಕಲಿಕೆಗೆ ಪೂರಕವಾದಂಥ ಒಂದು ವಾತಾವರಣ ನಾವು ಕಲ್ಪಿಸಿದ್ದೀವಿ ಎಲ್ಲ ಮಕ್ಕಳು. ಕರ್ನಾಟಕ ರಕ್ಷಣಾ ವೇದಿಕೆ ಉತ್ತರ ಕರ್ನಾಟಕ ಹಾಗೂ ಕಲಬುರಗಿ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ 14ನೇ ವರ್ಷದ ಕಲ್ಯಾಣ ಕಲಬುರಗಿ ಉತ್ಸವ ಕಲಬುರಗಿ ನಗರದ ಡಾಕ್ಟರ್ ಎಸ್ಎಂ ಪಂಡಿತ ರಂಗಮಂದಿರದಲ್ಲಿ ಅತಿ ವಿಜೃಂಭಣೆಯಿಂದ ಜರುಗಿತು. ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿ ಗಣ್ಯರು ಭಾರತಾಂಬೆ ಕನ್ನಡಾಂಬೆ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಿ ನಂತರ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು. ನಾಡಿನ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಗಣ್ಯರಿಗೆ ಗೌರವ ಸನ್ಮಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಉತ್ತರ ಕರ್ನಾಟಕದ ಅಧ್ಯಕ್ಷರಾದ ಡಾಕ್ಟರ್ ಶರಣು ಬಿ ಗದ್ದುಗೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಅಭಿಮಾನಿಗಳ ಒತ್ತಾಯದ ಮೇರೆಗೆ ಹಾಡಿನ ಜೊತೆಯಲ್ಲಿ ಡ್ಯಾನ್ಸ್ ಮಾಡುವ ಮೂಲಕ ಪ್ರೇಕ್ಷಕರ ಮನ ಸೆಳೆದರು. ಮಾಜಿ ನಮ್ಮ ಕೇಂದ್ರ ಸಚಿವರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಇವತ್ತು ಅದನ್ನ ವಿಷಯ ಎತ್ತಿದ್ರು. ಪಕ್ಷಾತೀತವಾಗಿ ಆ ವಿಷಯವನ್ನು ನಾವು ಬೆಂಬಲ ನೀಡ್ತಾ ಇದ್ದೀವಿ. ಮುಂದೆ ಆದರೂ ಕೂಡ ಯಾವುದೇ ಸರ್ಕಾರ ಇರಲಿ, ಯಾವುದೇ ಸಂಸದರಿರಲಿ, ರಾಜಕಾರಣಿ ಇರಲಿ, ರೈಲ್ವೆ ವಿಭಾಗೀಯ ಚಾರಣೆಯ ಒಂದು ಕಚೇರಿ ಕಲಬುರಗಿಯಲ್ಲಿ ಆಗ್ಬೇಕಂತ ಈ ಸಂದರ್ಭದಲ್ಲಿ ನಾವು ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾಜಿ ವಿಧಾನ ಪರಿಷತ್ ಸದಸ್ಯ ಅಲ್ಲಮ್ಮ ಪ್ರಭು ಪಾಟೀಲ್ ಮಾತನಾಡಿದರು. ಶ್ರೀ ಶಿವಂಡಿಯವನಾಗಿರ್ಬೋದು, ಕಲ್ಯಾಣ ಕರ್ನಾಟಕ ಆಗಿರ್ಬೋದು, ಇಂಥ ಕಲಬುರಗಿ ಜಿಲ್ಲೆ ಅಂತೇಳಿ ಕರೆಸಿಕೊಂಡ್ರೆ ಆಗಿರ್ಬೋದು, ಯಾದಗಿರಿ ಹೊಸ ಜಿಲ್ಲೆ ಆಗಿರ್ಬೋದು, ಇಂಥ ಅನೇಕ ಜನಪರ ಕಾರ್ಯಕ್ರಮಗಳನ್ನ ಮಾಡುವುದರ ದೊಲಗಿಗೆ ಇವತ್ತು ಕಲ್ಯಾಣ ಕರ್ನಾಟಕದ ಉತ್ಸವವನ್ನ ನಾವು ಆಚರಣೆ ಮಾಡ್ತಿದ್ದೇವೆ, 14ನೇ ಉತ್ಸವ. ಆದ್ರೆ ಇವತ್ತು ಕೇವಲ ಸಿನಿಮಾ ತಾರೆಯರನ್ನ ಕರೆಸಿ ನಮ್ಮನ್ನ ಕರೆಸಿ ಅಷ್ಟೇ ಕುಣಿತ ಹಾಡುಗಳ ಸಂಭ್ರಮ ಉತ್ಸವ ಅಲ್ಲ ಇದು. ಅದರ ಜೊತೆಗೆ ತಮ್ಮ ಬೇಡಿಕೆಗಳನ್ನ ಕೂಡ ಇಟ್ಟಿದ್ದಾರೆ. ನಿಜವಾಗಿ ಕರ್ನಾಟಕ ರಾಜ್ಯದಲ್ಲಿ ಯಾರು ಕೂಡ ವೇದಿಕೆ ಮೇಲೆ ಮುಂದೆ ಬರ್ತಕ್ಕಂಥ ದಿನದಲ್ಲಿ ನಾನು ಇಂಥ ಒಂದು ವಿಷಯಕ್ಕಾಗಿ ಹೋರಾಟ ಮಾಡ್ತೀನಿ ಅಂತ ಹೇಳಿ ಆ ವೇದಿಕೆ ಮೇಲೆ ಬರ್ತಿರ್ತಕ್ಕಂಥದ್ದು ನಾನಂತೂ ನೋಡಿಲ್ಲ. ಅದು ಶರಣು ಗದ್ದಿಗೆಗೆ ಮತ್ತು ಇಲ್ಲಿರ್ತಕ್ಕಂಥ ಸಂಘಟಿತರಿಗೆ, ಎ ಬಿ ಪಾಟೀಲ್ರಿಗೆ ಅವರಿಗೆ ಗೌರವ ಸಲ್ಲಿಸ್ತೇನೆ. ನಿಜವಾಗಿ ಕೂಡ ನಾನು ಕಲಬುರಗಿ ಜಿಲ್ಲೆ ಜನತೆ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾವ ಸ್ಮಾರ್ಟ್ ಸಿಟಿ ಆಗ್ಬೇಕಂತೇಳಿ ಹೋರಾಟ ಇತ್ತು, ಅದನ್ನ ಮುಂದೆ ಆಗಲಿಲ್ಲ. ಇಲ್ಲಿಯೇ ಶಾಸಕರು ಕೂಡ ಮಾತು ಕೂಡ ಕೊಟ್ಟಿದ್ರು. ಈಗ ದೊಡ್ಡಪ್ಪ ಅವರು ಕೂಡ ವೇದಿಕೆ ಮೇಲಿದ್ದಾರೆ. ಆಗಿರ್ತಕ್ಕಂಥ ಪುಣ್ಯಾತ್ಮ ಮಲ್ಲಿಕಾರ್ಜುನ ಖರ್ಗೆಯವರು ರೈಲ್ವೆ ಮಂತ್ರಿ ಇದ್ದಾಗ ಈ ಭಾಗದಲ್ಲಿ ಒಂದು ರೈಲ್ವೆ ಡಿವಿಜನ್ ಆಗಿರ್ತಕ್ಕಂಥದ್ದು ಬೇರೆ ಕಡೆ ಹೋಗಿದೆ. ಈ ಸಂದರ್ಭದಲ್ಲಿ ದೊಡ್ಡಪ್ಪ ಗೌಡ ಪಾಟೀಲ್ ನರಿಬೋಳ್, ಸೌಂದರ್ಯ ರಾಧಿಕಾ, ಜೂನಿಯರ್ ರವಿಚಂದ್ರ, ಕರ್ನಾಟಕ ರಕ್ಷಣಾ ವೇದಿಕೆ ಕಲಬುರಗಿ ಜಿಲ್ಲಾಧ್ಯಕ್ಷ ಮಾರುತಿ ಕಮ್ಮಾರ್, ಗೋಪಾಲ್ ನಾಟೇಕರ್, ಸಂಪತ್ ಕುಮಾರ್ ಇನ್ನು ಅನೇಕರು ಈ ಕಾರ್ಯಕ್ರಮದಲ್ಲಿ ಇದ್ದರು. ಇದಾಗಿತ್ತು ಸುದ್ದಿ ಜಂಕ್ಷನ್. ಹೀಗೆ ನೋಡ್ತಾ ಇರಿ.